ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅವಿರೋಧ ಆಯ್ಕೆಗೆ ನೀಡಿದ್ದ ಸಂದೇಶ ಫಲಪ್ರದವಾಗದ ಹಿನ್ನೆಲೆ ತಾಲೂಕು ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಶಾಸಕ ಕೃಷ್ಣಾರೆಡ್ಡಿ. ಅನಿರೀಕ್ಷಿತವಾಗಿ ಬಂದಿರುವ ಕುರುಬೂರು ತಾಲೂಕು ಪಂಚಾಯತಿ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆ ಮಾಡಲು ಜೆಡಿಎಸ್ ಪಕ್ಷ, ವಿರೋಧ ಪಕ್ಷ ಮತ್ತು ಆ ಕುಟುಂಬಕ್ಕೆ ನೀಡಿದ ಸಂದೇಶ ಸಫಲವಾಗದ ಹಿನ್ನೆಲೆಯಲ್ಲಿ ಈ ಉಪಚುನಾವಣೆಯಲ್ಲಿ ಪಕ್ಷದಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವುದಾಗಿ ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದರು. ಅವರು ತಾಲೂಕಿನ ಕುರುಬೂರು ತಾಲೂಕು ಪಂಚಾಯಿತಿಯ ಉಪಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಲ್ಲಿಕಾರ್ಜುನಗೌಡರ ಪರ ಕುರುಬೂರಿನಲ್ಲಿ ಮತಯಾಚನೆ ಮಾಡಿ ಮಾತನಾಡುತ್ತಿದ್ದರು. ಈ ಉಪಚುನಾವಣೆಗೆ ಅನಿರೀಕ್ಷಿತವಾಗಿ ಚುನಾವಣೆ ಎದುರಿಸಬೇಕಾಗಿ ಬಂದಿದೆ. ಈ ಹಿಂದೆ ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದ ರಾಜ್ಕುಮಾರ್ ಅವರು ಆಕಸ್ಮಿಕವಾಗಿ ನಿಧನರಾದ ನಂತರ ಚುನಾವಣೆ ಘೋಷಣೆ ಮಾಡಿದ್ದು, ನಮ್ಮ ಪಕ್ಷದಿಂದ ಒಂದು ತೀರ್ಮಾನ ಮಾಡಿ ಮೃತರ ಶ್ರೀಮತಿಗೆ ಬಿಟ್ಟುಕೊಡೋಣ, ಇಲ್ಲವಾದರೆ ಅವರ ಮನೆಯಲ್ಲಿ ಸಹೋದರರು ಸ್ಪರ್ಧೆ ಮಾಡಲಿ, ಅವಿರೋಧ ಆಯ್ಕೆಗೆ ಸಹಕಾರ ಮಾಡುವುದಾಗಿ ಹೇಳಿ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಮತ್ತು ವಿರೋಧ ಪಕ್ಷದವರ ಹೇಳಿಕೆ ಅವರಿಗೂ ಹೇಳಿ ಕಳಿಸಿದ್ದು ಸಂದೇಶ ಸಹ ನೀಡಿದ್ದೆವು. ಆದರೆ ಅಲ್ಲಿಂದ ನಮಗೆ ಯಾವುದೇ ಸಂದೇಶ ವಾಪಸ್ಸು ಬರಲಿಲ್ಲ. ಅಲ್ಲಿ ಏನಾಯಿತು ಎಂಬುದು ನಮಗೆ ಗೊತ್ತಿಲ್ಲ. ಅನಿವಾರ್ಯವಾಗಿ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದರಿಂದ ನಾವು ಸಹ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನಗೌಡರನ್ನು ಇಳಿಸಿದ್ದು ತೆನೆ ಒತ್ತ ಅವರ ಗುರುತಿಗೆ ಮತ ನೀಡುವಂತೆ ಶಾಸಕರು ಕೋರಿದರು. ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಒಳಗು ಬರುವುದರಿಂದ ಆ ಚುನಾವಣೆಗಳಲ್ಲಿ ಈ ಚುನಾವಣೆ ಅನುಕೂಲವಾಗುತ್ತದೆ ಎಂದ ಶಾಸಕರು, ಗ್ರಾಮ ಪಂಚಾಯಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚು ಅನುದಾನ ನೀಡುವುದರಿಂದ ನಮ್ಮ ಅಧ್ಯಕ್ಷರಾದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಜನರಿಗೆ ಸ್ಪಂದಿಸುವ ಕೆಲಸಗಳು ಆಗುತ್ತವೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಮಲ್ಲಿಕಾರ್ಜುನಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಟಿ ಎನ್ ರಾಜಗೋಪಾಲ್, ಮುಖಂಡರಾದ ಸಿಕಲ್ ಶ್ರೀನಿವಾಸಗೌಡ, ಮುನಿಯಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಅನಿರೀಕ್ಷಿತವಾಗಿ ಈ ಚುನಾವಣೆ ಇವತ್ತು ಎದುರಿಸಬೇಕಾಗಿ, ಆದರೆ ಚುನಾವಣೆ ಹಿಂದೆ ಈ ಒಂದು ತಾಲೂಕು ಪಂಚಾಯಿತಿ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಅವರು ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದರು. ಅವರು ಆಕಸ್ಮಿಕ ಒಂದು ಘಟನೆಯಿಂದ ನಿಧನರಾದ ನಂತರ ಈ ಚುನಾವಣೆ ಘೋಷಣೆ ಆಯಿತು. ಆದರೆ ಚುನಾವಣೆ ಘೋಷಣೆ ಆದಾಗ ನಾವೊಂದು ತೀರ್ಮಾನಕ್ಕೆ ಬಂದ್ವಿ ನಮ್ಮ ಪಕ್ಷದಿಂದ. ಏನು ಅಂತ ಹೇಳಿದ್ರೆ, ನಾವು ಯಾಕೆಂದ್ರೆ ರಾಜಕಾರಣ ಚುನಾವಣೆ ಅನ್ನೋದು ಇದ್ದೇ ಇರುತ್ತೆ, ಆದರೆ ನಾವು ಎಲ್ಲ ಸಂದರ್ಭಗಳಲ್ಲೂ ಕೂಡ ಆ ರಾಜಕಾರಣನೇ ಇರಬಾರ್ದು, ಮಾನವೀಯತೆಯನ್ನು ಕೂಡ ನಾವು ಮೆರಿಬೇಕಾಗ್ತದೆ ಅಂತ ಹೇಳಿ, ಆ ಒಂದು ರಾಜ್ಕುಮಾರ್ ಅವರು ನಿಧನರಾದ ನಂತರ ಚುನಾವಣೆ ಘೋಷಣೆ ಆದಾಗ ನಾವು ನಮ್ಮ ಅಧ್ಯಕ್ಷರು ಶ್ರೀನಿವಾಸ ಗೌಡರು ನಾವೆಲ್ಲರೂ ಕೂಡ ಕುಂತು ಚರ್ಚೆ ಮಾಡಿದ್ವಿ. ನಾವು ಆ ಕುಟುಂಬದಲ್ಲಿ ರಾಜ್ಕುಮಾರ್ ಅವರು ಏನು ನಿಧನರಾಗಿದ್ದಾರೆ ಆ ಮನೆಯಲ್ಲಿ ಅವರ ಶ್ರೀಮತಿಯವರಿಗೆ ಬಿಟ್ಕೊಡೋಣ, ನಾವು ಯಾರೂ ಕೂಡ ಸ್ಪರ್ಧೆ ಮಾಡೋದು ಬೇಡ, ಅಥವಾ ಶ್ರೀಮತಿಯವರು ಏನಾದರೂ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಆ ಕುಟುಂಬದಲ್ಲಿ ಯಾರಾದರೂ ಸಹೋದರರು ಯಾರಾದರೂ ಇಚ್ಛೆ ಇದ್ದರೆ ಅವ್ರು ಸ್ಪರ್ಧೆ ಮಾಡಲಿ, ನಮ್ಮ ಪಕ್ಷದಿಂದ ಯಾರನ್ನೂ ಕ್ಯಾಂಡಿಡೇಟ್ ಹಾಕೋದು ಬೇಡ, ಚುನಾವಣೆನೆ ಬೇಡ, ಅವಿರೋಧವಾಗಿ ಆಯ್ಕೆ ಆಗಲಿ ಎನ್ನುವಂಥ ತೀರ್ಮಾನಕ್ಕೆ ನಾವು ಬಂದ್ವಿ. ಆ ಒಂದು ಸಂದೇಶವನ್ನು ಕುಟುಂಬಕ್ಕೂ ಕೂಡ ಕಳಿಸಿದರು, ಮತ್ತು ಬೇರೆ ವಿರೋಧ ಪಕ್ಷದ ಮುಖಂಡರುಗಳಿಗೂ ಕೂಡ ಕಳಿಸಿದರು. ಅವರು ಆ ಕುಟುಂಬದವರು ಬೇಕು ಅಂದರು ಬೇಡ ಅಂದರು ನಮಗೆ ಗೊತ್ತಿಲ್ಲ, ಆದರೆ ಯಾಕೆ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಾವು ಹೇಳಿರ್ತಕ್ಕಂಥ ಕಳಿಸಿರ್ತಕ್ಕಂಥ ಸಂದೇಶ ಅದು ಆಗಲಿಲ್ಲ, ನೆರವೇರಲಿಲ್ಲ. ಆದರೆ ಅವರು ಒಪ್ಪಲಿಲ್ವೋ ಅನ್ನೋ ಗೊತ್ತಿಲ್ಲ. ಆದರೆ ಅನಿವಾರ್ಯವಾಗಿ ಬೇರೆ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದಾಗ ನಾವು ನಮ್ಮ ಪಕ್ಷದಿಂದ ಅನಿವಾರ್ಯವಾಗಿ ನಾವು ಸ್ಪರ್ಧೆ ಮಾಡಲೇಬೇಕಾಯಿತು ಅಂಥ ಒಂದು ಪರಿಸ್ಥಿತಿ ಎದುರಾಯಿತು. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಮಲ್ಲಿಕಾರ್ಜುನ ಗೌಡರನ್ನ ಎಲ್ಲರೂ ನಮ್ಮ ಪಕ್ಷದ ಮುಖಂಡರೆಲ್ಲ ಒಕ್ಕರಿಂದ ಇವತ್ತೇನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಅವರ ಪರವಾಗಿ ಇವತ್ತು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ. 9ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ತಾವು JDS ಪಕ್ಷದ ತೆನೆ ಒತ್ತ ಮಹಿಳೆ ಗುರುತಿಗೆ ತಾವು ಆಶೀರ್ವಾದ ಮಾಡಿ ಮಲ್ಲಿಕಾರ್ಜುನ್ ಅವರನ್ನ ತಾಲೂಕು ಪಂಚಾಯತಿ ಸದಸ್ಯರನ್ನಾಗಿ ಮಾಡಬೇಕು ಅಂತ ನಾನು ನೋಡಿದ್ದೆ. ಯಾವುದಾದ್ರೂ ಒಂದು ಸಣ್ಣ ಚುನಾವಣೆ ಏನಾದರೂ ವ್ಯತ್ಯಾಸ ಆದಾಗ ನಮ್ಮಲ್ಲಿ ಏನೋ ಹೋಗ್ಬಿಡ್ತು ಅನ್ನೋ ಥರ, ಅಂದರೆ ಎಲ್ಲೋ ಒಂದು ಕುಗ್ಗಿ ಹೋಗುವಂಥ ಘಟನೆಗಳನ್ನು ನಾನು ನೋಡಿದೆ. ಹಾಗಾಗಿ ನಮಗೆ ಮುಂದೆ ಮಾರ್ಚ್ ಏಪ್ರಿಲ್ನಲ್ಲಿ ಏಪ್ರಿಲ್ ಮೇನಲ್ಲಿ ಒಂದು ತಾಲೂಕು ಇದು ಗ್ರಾಮ ಪಂಚಾಯಿತಿ ಚುನಾವಣೆ ನಮಗೆ ಬರೋದ್ರಿಂದ ಈ ಚುನಾವಣೆಯಲ್ಲಿ ನಮ್ಮ ಅತಿ ಹೆಚ್ಚಿನ ಮತಗಳಿಂದ ಮಲ್ಲಿಕಾರ್ಜುನ ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ನಾವು ಭಾಳ ಎಲ್ಲರೂ ಕೂಡ ಉತ್ಸಾಹದಿಂದ ಇರ್ತಾರೆ. ಆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಚುನಾವಣೆಗಳನ್ನು ಗೆಲ್ಲಲಿಕ್ಕೆ ಕೂಡ ನಮಗೆ ಅನುಕೂಲ ಆಗುತ್ತೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಾವು ಕಳ್ಕೊಂಡ್ರೆ ನೇರವಾಗಿ
ನಾವು ಹಳ್ಳಿಗಳಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಹಳ್ಳಿಯಲ್ಲಿ ಇರ್ತಕ್ಕಂತ ಜನರಿಗೂ ಕೂಡ ನೇರವಾಗಿ ಏನು ಕೂಡ ನಾವು ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಇವತ್ತು ನೇರವಾಗಿ ಗ್ರಾಮ ಪಂಚಾಯತ್ಗಳಿಗೆ ಬರೋದ್ರಿಂದ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ಅಧಿಕಾರ ಇರೋದ್ರಿಂದ ಅಂದ್ರೆ ನೀವು ಶಾಸಕರ ಪರ್ಮಿಷನ್ ಬೇಕಾಗಿರಲ್ಲ, ಎಂ ಪಿ ಪರ್ಮಿಷನ್ ಬೇಕಾಗಿರಲ್ಲ, ನಿಮ್ಗೆ ಯಾರ ಪರ್ಮಿಷನ್ ಬೇಕಾಗಿರಲಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ನಮ್ಮದೇ ಗ್ರಾಮ ಪಂಚಾಯತಿ ಸದಸ್ಯರನ್ನ ಗೆಲ್ಸ್ಕೊಂಡು ನಮ್ಮದೇ ಚೇರ್ಮನ್ ನಾವೇ ಇದ್ರೆ ನಾವು ನೇರವಾಗಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಸ್ಪಂದಿಸಬಹುದು. ಆದರೆ ಆ ಗ್ರಾಮ ಪಂಚಾಯತಿ ನಮ್ಮ ಕೈಯಲ್ಲಿ ಇಲ್ಲ ಅಂದಾಗ ನಾವು ಎಷ್ಟು ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. ಒಬ್ಬ ಸಣ್ಣ ಕಾರ್ಯಕರ್ತ ಯಾವ ರೀತಿ ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ದುಂಬಾಲು ಬೀಳಬೇಕಾಗ್ತದೆ, ಎಷ್ಟು ಕಠಿಣ ಆ ಶ್ರಮ ಇರುತ್ತೆ ಅನ್ನುವಂಥದ್ದನ್ನು ನಾವು ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಜನರಿಗೆ ಒಂದು ಸ್ಪಂದಿಸುವಂಥದ್ದು. ಈಗ ನಮ್ಮ ಅನುದಾನಗಳು ನಮ್ಮ ಕಡೆಯಿಂದ ಏನೇನು ಆಗಬೇಕು ಅವೆಲ್ಲ ಮಾಡ್ತೀವಿ. ಆದರೆ ಗ್ರಾಮದಲ್ಲಿ ಒಬ್ಬ ಗ್ರಾಮ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾಗ ಬಹಳಷ್ಟು ವಿಚಾರಗಳಲ್ಲಿ ಬಹಳಷ್ಟು ಕೆಲಸಗಳನ್ನು ನಾವು ಗ್ರಾಮದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಜನರಿಗೆ ತಲುಪಿಸುವಂಥದ್ದಕ್ಕೆ ಬಹಳ ಸುಲಭ ಆಗ್ತದೆ. ಹಾಗಾಗಿ 9ನೇ ತಾರೀಕು ನಡೆಯುವಂಥ ಆ ಒಂದು ಉಪಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಗೌಡರನ್ನು ಅತಿ ಹೆಚ್ಚಿನ ಮತಗಳಿಂದ